ಡಿಸೆಂಬರ್ 27ರಂದು ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಂಗವಾಗಿ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಸ್ ಮೇಡಳ್ಳಿ ಗ್ರಾಮದ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಗಳಾದ ಜಯಪಾಲ ರೆಡ್ಡಿ ಮತ್ತು ರುದ್ರಮೂರ್ತಿ ಅವರು ಎಸ್ ಮೇಡಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಲಾಯಿತು. ಮತಯಾಚನೆಯಲ್ಲಿ ಎಸ್ ಮೇಡಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು. ಮೇಡಳ್ಳಿ ಗ್ರಾಮದಿಂದ ನಮ್ಮ ಜೈಪಾಲ್ ರೆಡ್ಡಿ ಮತ್ತು ರುದ್ರಮೂರ್ತಿ ಅವ್ರನ್ನ ನಮ್ಮ ಕ್ಯಾಂಡಿಡೇಟ್ಗಳಾಗಿ ಚುನಾವಣೆಯಲ್ಲಿ ನಾವು ನಿಲ್ಲಿಸಿ 100% ಜಯಶಾಲಿಯಾಗಿ ಮಾಡ್ಕೊಂಡು ಬರ್ತೀವಿ ಅಂತ ಈ ಮುಖಾಂತರ ಮೀಡಿಯಾಗೆ ನೀವು ಹೇಳ್ತಾ ಇದ್ದೀವಿ. ಈಗ ಇಲ್ಲಿ ನೋಡಿದ್ರೆ 200 ಜನ ಇದ್ದಾರೆ, ಇಲ್ಲಿರೋದು ಕೇವಲ 500 ವೋಟ್ ಅಷ್ಟೇ ನಮ್ಮ ಗ್ರಾಮದಲ್ಲಿ. ಒಬ್ಬೊಬ್ಬರ ಮನೆಯಲ್ಲೂ 4-4 ಕೋಟಿ ಇದೆ. ನಾವು ನಮ್ಮ ಮನೆಗಳಲ್ಲಿ ವೋಟ್ ಹಾಕ್ಸ್ಕೊಂಡ್ರೆ 100% ನಾವು ವಿಜಯಶಾಲಿಯಾಗಿ ಮಾಡಿಸ್ಕೊಂಡು ಬರ್ತೀವಿ ಅಂತ ನಾನು ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಈ ಸಲ ಎಸ್ಮೇಡಿಯಲ್ಲಿ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎಸ್ಮೇಡಿಯಲ್ಲಿ ಕ್ಷೇತ್ರದಿಂದ ಎಲ್ಲ ಒಗ್ಗಟ್ಟಾಗಿ ಒಬ್ಬ ಯುವಕರನ್ನ ನಿಲ್ಲಿಸ್ಕೊಂಡು ಈ ಬಾರಿ ಯುವಕರು ಒಳ್ಳೆ ಊರು ಏನಿಗೆ ಏನೇ ಆಗಲಿ ಎಲ್ಲದಕ್ಕೂ ಮುಂದೆ ಬಂದು ತುಂಬ ಒಳ್ಳೆ ಸ್ಪಂದನೆ ಕೊಡ್ತಾರವರು. ಪ್ರತಿಯೊಂದಕ್ಕೂ ಯಾರ ಮನೆಗೆ ರಾತ್ರಿ ಎಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರು ಅವ್ರು ಬಂದು ನಮ್ಮ ಕಷ್ಟ ಸುಖಗಳು ನೋಡ್ತಾರೆ. ರೋಡಲ್ಲಿ ರೋಡ್ ಆಗ್ಬೋದು, ಲೈಟ್ ಆಗ್ಬೋದು, ಪ್ರತಿಯೊಂದಕ್ಕೂ ಅವರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಈ ಬಾರಿ ಅವರಿಬ್ಬರನ್ನೂ ನಿಲ್ಲಿಸಿದ್ದೀವಿ. ಅವರಿಬ್ಬರು 100% ವಿನ್ ಆಗ್ತಾರೆ. ಅದು ನಮಗೆಲ್ಲ ಈಗ ನೀವು ಇಲ್ಲಿ ಜನರು ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗುತ್ತೆ. ಈ ಊರಲ್ಲಿರೋದು ಒಂದು 500 ವೋಟ್ ಇದೆ, ಅದರಲ್ಲಿ 200 ಜನ ಇಲ್ಲೇ ಇದ್ದೀವಿ. ಈ ರೀತಿ ನಾವು ಅವರಿಬ್ಬರನ್ನೂ ಈ ಸಲ ವಿಜಯ ಮಾಡ್ಕೊಂಡು ಬರ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಎಸ್ಮೇಡಿಲ್ಲಿ ಗ್ರಾಮದಿಂದ ನಾನು ಅಂದರೆ ಶ್ರೀ ರುದ್ರಮೂರ್ತಿ, ನನ್ನ ಜೊತೆಗೆ ಜೈಪಾಲ್ ರೆಡ್ಡಿ ಅವರು ನಿಂತ್ಕೊಂಡು ಸ್ಪರ್ಧಿಸ್ತಾ ಇದ್ದೀವಿ. ಈ ಊರಿನ ಮುಖಂಡರಾದಂತಹ ಶ್ರೀನಿವಾಸ್ ರೆಡ್ಡಿ ಅವರು ಮತ್ತು ಮಲೇಶ್ ಅಣ್ಣವರು, ರಮೇಶ್ ಅಣ್ಣವರು, ಅಡ್ವೊಕೇಟ್ ಸೀನಣ್ಣವರು, ಲೋಕೇಶ್ ಅಣ್ಣವರು, ಇವರೆಲ್ಲನ ನಮ್ಮನ್ನು ಸೆಲೆಕ್ಟ್ ಮಾಡಿ ಈ ಸರಿ ಯುವಕರಿಗೆ ಅವಕಾಶ ಕೊಟ್ಟು ಊರಿನ ಪ್ರಗತಿಗೆ ಒಂದು ಸಹಾಯ ಮಾಡಬೇಕು ಅಂತ ಅವರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಈ ನಂಬಿಕೆಗೆ ಖಂಡಿತ ನಾವು ಎರಡೂ ಮಾತಿದ್ದೆ ಅವರು ಏನು ಹೇಳ್ತಾರೋ ಅವ್ರ ಮಾರ್ಗದರ್ಶನದಲ್ಲಿ ನಾವು ಅವ್ರ ಫಾಲೋ ಮಾಡಿಕೊಂಡು ಇವ್ರನ್ನ ಏಳಿಗೆಗಾಗಿ ದುಡಿತೀವಿ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ಎಸ್ಮೇಡಳ್ಳಿ ಗ್ರಾಮಸ್ಥರಿಗೂ ನಾನು ಈ ಒಂದು 5 ವರ್ಷವು ಚಿರಋಣಿಯಾಗಿ ನಿಮ್ಮ ಮನೆಮಗನಾಗಿ ಕೆಲಸ ಮಾಡುತ್ತೇನೆ. ದಯವಿಟ್ಟು ಎಸ್ಮೇಡಳ್ಳಿಯ ಎಲ್ಲ ಗ್ರಾಮಸ್ಥರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗ ಎಲ್ಲರೂ, ನನ್ನ ಸಿಂಡಿಕೇಟಲ್ಲಿ ನಿಂತಿರುವ ರುದ್ರಮೂರ್ತಿ ಹಾಗೂ ಜೈಪಾಲ್ ರೆಡ್ಡಿ ಟಿಪ್ಪರು ಮತ್ತು ಕುಕ್ಕರ್ ಗುರ್ತಿಗೆ ಮತ ಚಲಾಯಿಸಿ ನಮ್ಮನ್ನು ದೇಶೀಯರನ್ನಾಗಿ ಮಾಡಬೇಕೆಂದು ಬರುತ್ತಾ ಊರಿನ ಎಲ್ಲ ಸಕಲ ಸೌಕರ್ಯಗಳಿಗೂ ನಮ್ಮ ನಾವು ಹಿಂದೆ 5 ವರ್ಷದಿಂದ ನಾವು ನಿಂತಿದ್ವಿ, ನಾವು ಗೆದ್ದಿದ್ವಿ. ಊರಿನ ಸರ್ವತೋಮುಖ ಅಭಿವೃದ್ಧಿನೂ ಮಾಡಿದ್ದೀವಿ ನಾವು. ಅದೇ ಅಭಿವೃದ್ಧಿನ ಮುಂದೆ ಬರೋರು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅಂತ ನನ್ನ ಅನಿಸಿಕೆ. ನನ್ನ ಮನಸ್ಸಲ್ಲಿರೋ ಮಾತು ನಾನು ಹೇಳಿದ್ದೀನಿ. ನಮ್ಮ ಮಿಸ್ಸಸ್ಸು ಪಿಲ್ಲಪ್ಪನವ್ರ ಮಿಸ್ಸಸ್ಸು ಇಬ್ಬರು ಜೋಡಿಯಲ್ಲಿ ಕೆಲಸ ಮಾಡಿದ್ದೀವಿ ಇವ್ರಿಗೆ. ಇವರಲ್ಲಿ ಕಾಂಕ್ರೀಟ್ ರೋಡ್ ಇರ್ಬೋದು, ಕಾಂಕ್ರೀಟ್ ಚರಂಡಿ ಇರ್ಬೋದು, ಕುಡಿಯೋ ನೀರಿನ ಘಟಕ ಇರ್ಬೋದು, ಓವರ್ ಟ್ಯಾಂಕ್ ಇರ್ಬೋದು, ಎಲ್ಲ ನಮ್ಮ ಪೀರಿಯಡಲ್ಲಿ ನಾವು ಮಾಡ್ಕೊಂಡ್ಬಂದಿದ್ದೀವಿ. ಅದ್ರ ಜೊತೆಗೆ ನಮ್ಮ ಶಾಸಕರಾದ ಏನಾರಾಯಣ ಸ್ವಾಮಿ ಅವರಿದ್ದರು, ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಊರಿನ ಅಭಿವೃದ್ಧಿಗೆ ನಾವು ಶ್ರಮಿಸಿದ್ದೀವಿ. ಅದೇ ಥರ ನೆಕ್ಸ್ಟ್ ಈ ಸಲ ಬರೋರು ಅದೇ ಥರ ಮಾಡ್ಕೊಂಡು ಹೋಗ್ಬೇಕಂತ ನಾವು ಆಶೀರ್ವಾದ ಮಾಡಿ ಅವ್ರನ್ನ ಗೆಲ್ಸೋದಕ್ಕೆ ಪ್ರಮಾಣಪೂರ್ತವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ, ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ನಮ್ಮ ಅವಧಿಯಲ್ಲಿ ಏನೇನು ಮಾಡಿದ್ವಿ ಅಂದರೆ, ನಾವು ಸುಮಾರು ಒಂದು 22 ಮನೆ ಸರ್ಕಾರದಿಂದ ಮಂಜೂರಾತಿ ಮಾಡಿಕೊಟ್ಟು, ಆಮೇಲೆ ಇದು 94C ಯಲ್ಲಿ
12 ಜನಕ್ಕೆ ನಾವು ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಒಂದು 13 ಫಲಾನುಭವಿಗಳಿಗೆ ನಾವು ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಪತ್ರ ಕೊಡಿಸಿದ್ವಿ. ಆಮೇಲೆ ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ, ನೀರಿನ ವ್ಯವಸ್ಥೆ ಪ್ರತಿಯೊಂದು ಮನೆಯಲ್ಲೂ ನೀರಿಂದು ಸಮಸ್ಯೆನೇ ಇಲ್ಲ. ಆಮೇಲೆ ಇನ್ನೊಂದೇನೆಂದರೆ ಈ ವಿದ್ಯುತ್ 25 ಇವರು ಡಿಕೆ ಸುರೇಶ್ ಅವರು ಸಂಸದರಾಗಿದ್ದರು, ಅವ್ರ ಪೀಡಲ್ಲಿ ಸರ್ ನಾವೇ ಹೋಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸರ್ ಇದು 24 ಗಂಟೆ ನಿರಂತರ ಜ್ಯೋತಿ ಇರಬೇಕು ಅಂದ್ಬಿಟ್ಟು ಅದನ್ನು ಮಾಡಿಸ್ಕೊಂಡು ಬಂದ್ವಿ. ನಮ್ಮ ನಮ್ಮೂರೇ ಶ್ರೀನಿವಾಸ ರೆಡ್ಡಿ ಅವರು ಮಿಸ್ಸಸ್ ಅವರು ಇದು ಉಪಾಧ್ಯಕ್ಷರಾಗಿದ್ದರು, ನಮ್ಮ ಮಿಸ್ಸಸ್ ಸದಸ್ಯರಾಗಿದ್ದರು. ಸುಮಾರು ಒಂದು 70% ನಾವು ಕೆಲಸ ನಡೆದಿದ್ದೆ. ಏನಂದರೆ ಈಗ ಯುವಕರು ಮುಂದೆ ಬರಬೇಕು ಅಂದ್ಬಿಟ್ಟು ನಾವು ಅವ್ರಿಗೆ ನಮ್ಮ ಬೆಂಬಲದಿಂದ 100 ಶತಾಯಗದ ಗೆಲ್ಲೋದಂತೂ ಇವ್ರ ಯುವಕರೇ ಏನು ಅವ್ರ ಯುವಕರು ಮುಂದೆ ಇನ್ನೂ ಚೆನ್ನಾಗಿ ನಾವು ಸ್ವಲ್ಪ ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮವನ್ನು ಮಾಡಬೇಕಂದ್ಬಿಟ್ಟು ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.